गुड मॉर्निंग बॉस। ಸರಿ ಗುಡ್ ಮಾರ್ನಿಂಗ್ ಇದರ ದರ್ಶನ್ ಆಕ್ಚುಲಿ ರೋಡ್ ಮೇಲಿಂದ ಎಲ್ಲರೂ ನೋಡಿದ್ದಾರೆ ದರ್ಶನ್ ಏನೇನ್ ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ಒಳಗಡೆ ಬಂದ ಮೇಲೆ ದರ್ಶನ್ ರೋಟೀನ್ ಏನು ಅಂತ ಸುಮಾರು ಜನ ಗೊತ್ತಿಲ್ಲ ಸೊ ಅದನ್ನು ತಿಳಿಸೋದಕ್ಕೆ ಹಾಗೇನೆ ಕೆಲಸ ಶುರು ಇವತ್ತಿಂದ ಎರಡು ವರ್ಷ ಆಗಿದೆ ಕೆಲಸ ಕೆಲಸ ಶುರು ಮಾಡೋದಕ್ಕೆ ನಮ್ದೇ ಪ್ರಿಪರೇಷನ್ಸ್ ಇರುತ್ತೆ ಇದಿಷ್ಟು ನಿಮ್ಗಳಿಗೂ ಗೊತ್ತಾಗಲಿ ಯಾಕಂದ್ರೆ ದೂರದ ಬೆಟ್ಟ ನುಣ್ಣಿಗೆ ಏನೋ ಎಲ್ಲರೂ ಏನೋ ಕೊಟ್ಟಿರ್ತಾರೆ ಅಂದ್ರೆ ಸಾರು ಹೇಳ್ಬಿಡಮ್ಮ ಅವ್ರಿಗೆ ಏನೆಲ್ಲ ಕೊಡ್ತಾರೆ ಅಂತ ಏನೇ ಸಾರ್ ಅನ್ನಿದ್ರು ಏನೇ ಉಪಕಾರವಿದ್ರು ಎಷ್ಟೇ ಲಕ್ಷ ತೊಡ್ರು ಆ ಕೆಲಸಕ್ಕೆ ಕೊಡೋ ಒಂದು ರೆಸ್ಪೆಕ್ಟ್ ಅದು ಯಾರೇ ಆಗ್ಬೋದು ಯಾರೇ ಕೆಲಸ ಆಗ್ಬೋದು ನನಗೆ ಇದನ್ನ ಮಾತ್ರ ಅಂತ ಹೇಳ್ತಾರ ಯಾವುದೇ ಕೆಲಸ ತುಂಬಾ ಶ್ರದ್ಧೆಯಿಂದ ಮನಸ್ಸಿಟ್ಟು ಆ ಕೆಲಸ ಮಾಡಿದ್ರೆ ಖಂಡಿತ ಅದು ಫಲ ಕೊಡ್ತಾನೆ ಹೋಗುತ್ತೆ ಸೊ ಇವತ್ತೆಲ್ಲ ಬಂದ್ಬಿಟ್ಟಿದೆ ನಮಗೆ ಓಕೆ ಇಲ್ಲೆಲ್ಲ ಹೆಂಗ್ ಮಾಡೋ ನಡೀತದೆ ಇವತ್ತು ಬಂದಿದೆ ಅಂದ ತಕ್ಷಣ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಏನೇನು ಮಾಡ್ತೀವಿ ನಾವು ಏನ್ ಪ್ರಿಪೇರ್ ಆಗ್ತೀವಿ ಯಾಕಂದ್ರೆ ಒಂದ್ಸರಿ ಶೂಟಿಂಗ್ ಅಂತ ಬಂದಾಗ ನಮ್ದೇ ಆದಂತ ಒಂದು ಪ್ರಿಪರೇಷನ್ಸ್ ಏನೇನಿದೆ ಅದಷ್ಟು ನಿಮ್ಗೆ ಗೊತ್ತಾಗ್ಲಿ ಯಾಕಂದ್ರೆ ಇವತ್ತಿಂದ ಕ್ರಾಂತಿ ಒಂದು ಹೊಸ ಕ್ರಾಂತಿ ಶುರು ಆಗುತ್ತೆ ಸೊ ಕ್ರಾಂತಿ ಶುರು ಸಿನಿಮಾಗೆ ಒಬ್ಬ ದರ್ಶನ್ ಒಬ್ಬ ಕಲಾವಿದನ ನಾನೇನೇನ್ ಮಾಡ್ತೀನಿ ನಿಮ್ಗೂ ಸ್ವಲ್ಪ ಗೊತ್ತಾಗ್ಲಿ ಬರೀ ಯಾಕಂದ್ರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ರೂಟೀನ್ ಬನ್ನಿ ನೋಡಿ ಸುಮಾರು ಜನ ನೋಡಿಲ್ಲ ಹೇಮಂತ್ ಅಂತೇಳಿ ನನ್ನ ಜಿಮ್ ಕೋಚು ನನ್ನ ಟ್ರೈನರು ಎಲ್ಲ ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಯ್ತು 8 ವರ್ಷ 8 ವರ್ಷದಿಂದ ನೀವು ಈಗ ಐರಾವತ ನೋಡ್ಬೋದು ಇಲ್ಲ ಕುರುಕ್ಷೇತ್ರ ನೋಡ್ಬೋದು ಎಲ್ಲಾ ಸಿನಿಮಾಗೂ ನಮ್ಮ ಹೇಮಂತ್ ಅವರೇ ನನ್ನ ರೆಡಿ ಮಾಡೋದು ಹಂಗಂತೇಳಿ ಈಗ 2 ವರ್ಷ ಕೆಲಸ ಇರಲ್ಲ ದರ್ಶನ್ ಸ್ವಲ್ಪ ದಪ್ಪ ಆಗ್ಬಿಟ್ಟ ಹೌದು ಕೆಲಸ ಇದ್ದಿದ್ದಾಗ ನಾವು ವರ್ಕೌಟ್ ಮಾಡಲ್ಲ ಈಗ ಲಾಕ್ಡೌನ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ 1 ವರ್ಷ ಬಿಟ್ಬಿಟ್ಟಿದ್ದು ಒಂದೂವರೆ ವರ್ಷ ಆಫ್ ಅಂಡ್ ಆನ್ ಮೂಡ್ ಬಂದಾಗ ಮಾಡ್ತಿದ್ವಿ ಇಲ್ಲಾಂದ್ರೆ ಎದುರು ನೋಡೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ಲಾಕ್ಡೌನ್ ಎಲ್ರಿಗೂ ಒಂದೊಂದು ಪಾಠ ಕಲಿಸ್ಕೊಡ್ತು ಹಾಗೇನೆ ನಾವು ವರ್ಕೌಟ್ ಅಂದಾಗ ನಾವು ಅದಕ್ಕೆ ಆದಂತ ಒಂದು ಪ್ರಿಪರೇಷನ್ ಅಲ್ಲಿ ಇರ್ತೀವಿ ಮೈ ಎಲ್ಲ ದಂಡಿಸ್ತೀವಿ ಮೈಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಸೊ ರೆಸ್ಟ್ ಅಂದಾಗ ಸ್ವಲ್ಪ ಹಿಂಗಿರ್ತೀವಿ ಪುನಃ ಕೆಲಸ ಅಂದಾಗ ಹಿಂಗೆ ಆಗ್ತೀವಿ ಸೊ ಈ ಥರ ಬಂದಿದ್ದು ಸೊ ಬೆಳಗ್ಗೆ ಪಾಪ ಹೇಮಂತ 5 ಗಂಟೆಗೆ ಶಾರ್ಪ್ ಇರ್ತಾರೆ ಸೊ ನಾವು ಎಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಹೆಚ್ಚು ಕಮ್ಮಿ ಒಂದು ಅರ್ಧ ಅಂತ ಬಿಟ್ಟೆ ಸೊ ಇಲ್ಲಿಂದ ನಾನು ಪ್ರೋಟೀನ್ ಸ್ಟಾರ್ಟ್ ಆಗುತ್ತೆ ಬರೀ ಏನೇನು ಪ್ರೋಟೀನ್ ಮಾಡ್ತೀವಿ ತೋರಿಸ್ತೀವಿ ಯೂಶ್ವಲಿ ವೇಟ್ ಟ್ರೈನಿಂಗ್ ಮಾಡಬೇಕಾದ್ರೆ ನೀವು ಎಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಹೊಡಿತೀರಾ ಮಸಲ್ ಇಂಪ್ರೂವ್ ಚೆನ್ನಾಗಿರುತ್ತೆ ಯೂಶ್ವಲಿ ಈಗ ನಾನು ಅದಕ್ಕೆ ಹೊರಗಡೆ ನಾ ಶೂಟಿಂಗ್ ಹೋದಾಗ ಇನ್ನೊಂದು ಹೊರಗಡೆ ಜಿಮ್ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ ಯಾಕಂದ್ರೆ ನಾನು ಒಬ್ಬನೇ ಮಾಡಿ ಮಾಡಿ ಅಭ್ಯಾಸ ಆಮೇಲೆ ಯೂಶ್ವಲಿ ವೇಟ್ ಟ್ರೈನಿಂಗ್ ಈಗ ನಾನು ಚೆಸ್ ಮುಗಿದೆ ಪಡ 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 ಹಿಂಗೆ ನಾನು ಮಾಡ್ಕೊಂಡು ಸೊ ಪಾಪ ಬೇರೆಯವ್ರಿಗೆ ತಲುಪ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹೊರಗಡೆ ಕಮ್ಮಿ ನಾನು ಮಾಡೋದು ಜಿಮ್ ಅಂದ ತಕ್ಷಣ ತುಂಬ ಮಲ್ಟಿ ಜಿಮ್ಮು ಅದು ಇದು ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ
ನನ್ನ ಎಕ್ಸ್‌ಪೀರಿಯನ್ಸ್ ಪ್ರಕಾರ ಯಾಕಂದ್ರೆ ನನಗೆ ನಿನ್ನೆ ಮೊನ್ನೆ ಅಲ್ಲ ಮೊದಲಿಂದಾನು ಮಾಡ್ತಿದ್ದೆ ನಮ್ಮ ಮೈಸೂರಲ್ಲಿ ಭೀಷ್ಮ ಜಿಮ್ ಅಂತ ಇತ್ತು ಅಂದ್ರೆ ಗರ್ಡಿ ಮನೆ ಒಳಗಡೆನೇ ಒಂದು ಸಣ್ಣ ಜಿಮ್ ಅವರೆಲ್ಲ ಎಕ್ವಿಪ್ಮೆಂಟ್ಸ್ ಯಾವುದು ಇಲ್ಲ ಆಗ್ಲೂ ಜಿಮ್ ಮಾಡ್ತಾ ಇದ್ರು ಅವತ್ತು ಬಾಡಿ ಬಿಲ್ಡರ್ಸ್ ಇದ್ರು ಇವತ್ತು ಯಾ ಸ್ವಲ್ಪ ಈಸನ್ ಆಗಿದೆ ಟೆಕ್ನಾಲಜಿ ಮುಂದೇನು ಬಂದಿದೆ ಆದ್ರೆ ನಂದು ಒಂದೇ ಒಂದು ಇದು ಈ ಜಿಮ್ ಮಾಡಿದೆ ಇಲ್ಲಿ ಸರಿ ಹೋಗ್ಲಿ ಆ ಜಿಮ್ ಮಾಡಿದೆ ಅಂತ ಹೇಳಿ ಎಲ್ಲ ಎಲ್ಲಂಗ್ಸ್ಟರ್ಸ್ ಹೇಳ್ಕೊಡೋದು ಬಂದಿದೆ ನೀವು ಯಾವುದೇ ಜಿಮ್ ಹೋದ್ರೂ ಕೂಡ ಕಬ್ಬಡಾನೇ ಹೋಗ್ಬೇಕು ಅದು ಬಿಟ್ಟು ಇನ್ನೊಂದಿಲ್ಲ ಸೊ ಜಿಮ್ಮಿಂಗ್ ಅನ್ನೋದು ಇಟ್ಸ್ ಅನ್ ಅಡಿಕ್ಷನ್ ಅಷ್ಟೇ ಇಫ್ ಯು ಮೇಕ್ ಇಟ್ ಅನ್ ಅಡಿಕ್ಷನ್ ಅದೊಂಥರ ಇವತ್ತು ನಾವು ವರ್ಕೌಟ್ ಮಾಡಲೇಬೇಕು ನಾನು ಫಿಟ್ ಆಗಿರ್ಬೇಕು ಅಂದಾಗ ಎಲ್ಲ ಥರ ಇದೆ ಸೊ ಯೂಶಲಿ ನಂದಲ್ಲ ಅಂತ ಡೈಲಿ ಒಂದು ಟೂ ಅವರ್ಸ್ ತೆಗೆದಿಟ್ಬಿಟ್ರೆ ನನ್ನಲ್ಲಿ ಅನ್ಕೋಬೋದು ದರ್ಶನೇ ಶೋಕಿದ ಎಲ್ಲ ಇದೆ ಡ್ರಿಂಕು ಇದೆ ಸ್ಮೋಕು ಇದೆ ಇಲ್ಲ ಅಂತಲ್ಲ ಬಟ್ ಲಿಮಿಟಲ್ಲಿದೆ ಅಷ್ಟೇ ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆಡುಗಳು ಅಂತ ಲಿಮಿಟಲ್ಲಿ ಇದ್ರೇ ಇಷ್ಟ ಮಾಡೋಕೆ ಇಷ್ಟು ವರ್ಕೌಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಅಂತ ಇಷ್ಟು ವರ್ಕೌಟ್ ಮಾಡಿರ್ತೀವಲ್ಲ ಕೆಳಗಡೆ ಪ್ರೋಟೀನ್ ಕುಡಿದ್ರೆ ಅಲ್ಲಿಗೆ ಇಷ್ಟು ವರ್ಕೌಟಕ್ಕೆ ಸಮ ಆಯ್ತು ಚಲೋ ಕೆಳಗಡೆ ಐದು ಗಂಟೆಯಿಂದ ಏಳುವರೆ ಇಷ್ಟು ಪ್ರೋಟೀನ್ ಆಯಿತು ಇಲ್ಲಿ ನಮ್ಮ ಕಾಲು ಗಂಟೆ ಸ್ನಾನಕ್ಕೆ ಹೋಗಿ ಬರ್ತೀನಿ ಆಮೇಲೆ ಇಲ್ಲಿಂದ ನ್ಯೂ ವೆಂಚರ್ ಕ್ರಾಂತಿಗೆ ಎಲ್ಲರೂ ಸೇರಿ ಕ್ರಾಂತಿ ಆಡ್ಕೊಂಡು ರೆಡಿ ಆಗಿ ಮೆಜೆಸ್ಟಿಕ್ ಸಿನಿಮಾ ಮೂರ್ತ ಟೈಮಲ್ಲಿ ಏನೊಂದು ನರ್ವಸ್ ಇತ್ತು ಒಂದು ಖುಷಿ ಇತ್ತು ಸೊ ಇವತ್ತು ಸ್ವಲ್ಪ ಅದೇ ಥರ ಫೀಲ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ 2 ವರ್ಷ ಆಯ್ತು ಅಕ್ಕಿಲಿ ಕೆಲಸ ಮಾಡಿ ಬಣ್ಣ ಹಚ್ಚಿ ಸೊ ಎಲ್ಲ ಈ ಕೋವಿಡ್ ಇಂದ ಸ್ವಲ್ಪ ಎಲ್ಲ ಸ್ವಲ್ಪ ಸ್ಟೇಬಲ್ಗೆ ಬರ್ತಾ ಇದ್ದೀನಿ ಇವತ್ತಿಂದ ಕ್ರಾಂತಿ ಸಿನಿಮಾ ಸಮಾಜದ ಕಳಕಳಿ ಇಟ್ಕೊಂಡು ಆಡಂಬರ ಇಲ್ದೇನೆ ಇವತ್ತಿನ ಒಂದು ಹೊಸ ಕ್ರಾಂತಿ ವಿಡಿಯೋಸ್ ಶೈಲಜಾ ನಾಗೋರು ಬಿ ಸುರೇಶ್ ಅವರು ಆಮೇಲೆ ಹರಿದಿದ್ದು ಎರಡನೇ ಸಿನಿಮಾ ಯಜಮಾನ್ ಆದಮೇಲೆ ಸೊ ಸೇಮ್ ಟೀಮ್ ಮುಂದಾಗಿ ಈಗ ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಮಾಡ್ತಾರೆ ಬರ್ರಿ ಇನ್ನೂ ಕ್ರಾಂತಿಗೆ ಆ್ಯಕ್ಚುಲಿ ಈಗ ಹೊರಡ್ತಾ ಇದ್ದೀವಿ ಯೂಶ್ವಲಿ ನಂದು ಮನೆಯಿಂದ ಪೂಜೆ ಮುಗಿಸಿ ಗಾಡಿ ಹತ್ತದ ಮೇಲೆ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಅದೇನೋ ಗೊತ್ತಿಲ್ಲ ನನಗೆ ನಾವು ಜೆ ಪಿ ನಗರ್ ಸಿಕ್ಸ್ತ್ ಫೇಸಿಗೆ ಬಂದಾಗ್ಲೂ ಮನೆ ಪಕ್ಕದಲ್ಲಿ ಒಂದು ವೆಂಕಟೇಶ್ವರನ ದೇವಸ್ಥಾನ ಅದಾದ್ಮೇಲೆ ನಾವು ಬಿ ಟಿ ಎಂ ದೇವಟ್ಟಿಗೆ ನಾನು ಶಿಫ್ಟ್ ಆದಾಗ ಅಲ್ಲೂ ಪಕ್ಕದಲ್ಲಿ ಒಂದು ವೆಂಕಟೇಶ್ವರನ ದೇವಸ್ಥಾನ ಈಗ ಆರ್ ಆರ್ ನಗರಕ್ಕೆ ಬಂದಿದ್ವಿ ಇಲ್ಲೂ ಒಂದು ವೆಂಕಟೇಶ್ವರನ ದೇವಸ್ಥಾನ ಅದೇನೋ ಒಂದು ಇದಿದೆ ಆ್ಯಕ್ಚುಲಿ ಸೊ ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಸಲ ಮಾಡಿಕೊಟ್ಟು ಆಮೇಲೆ ಎಲ್ಲರೂ ಅನ್ಕೋಬೋದು ಅಂತ ದರ್ಶನ ದೇವ್ರು ನಾವು ಮಾಡ್ತೀವಿ ತುಂಬ ಮೂಢನಂಬಿಕೆ ಮಾಡಲ್ಲ ದೇವರು ಅಷ್ಟೇ ಎಲ್ಲರೂ ಒಳ್ಳೇದು ಮಾಡಪ್ಪ ಎಲ್ಲರೂ ಚೆನ್ನಾಗಿಡಪ್ಪ ನಿನಗೆ ಯಾರ್ಯಾರು ಹೊಟ್ಟೆ ಹಸ್ಕೊಂಡು ಮನಗಿದಾರೋ ಅದೆಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಡಪ್ಪ ಅಂತ ಅಷ್ಟೇ ಕೇಳ್ಕೊಳ್ತೀನಿ ನೀನು ಕೇಳ್ಕೊಳ್ಳಲ್ಲ ಎಕ್ಸ್ಟ್ರಾ ಈಗ ಆಕ್ಚುಲಿ ಮೊದಲನೇದಾಗಿ ಫಸ್ಟ್ ಡೇ ಇದ್ರೊಟ್ಟಿನ ಇದು ನಮ್ ಜಾಗ ನಮ್ಮ ನಿರ್ದೇಶಕರು ಇಲ್ಲಿದ್ದಾರೆ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹೌದವ್ರು ಹೇಳ್ದಂಗೆ ಬಟ್ ಈಗ ಇದು ಎರಡನೇ ಸಿನಿಮಾ ಡೈರೆಕ್ಟರ್ ಸೊ ಏನ್ ಸರ್ ಕ್ರಾಂತಿ ಏನ್ ಮಾಡ್ಬೇಕಂತ ಕಂದಿದ್ರು ಸರ್ ಅಕ್ಷರ ಕ್ರಾಂತಿ ನೋಡಿದ್ರಪ್ಪ ಈಗ ಅಕ್ಷರ ಆಕ್ಚುಲಿ ಏನು ಯಜಮಾನ ಮಾಡಿದಾಗ ಎಣ್ಣೆ ಕ್ರಾಂತಿ ಒಂದು ಮಾಡಿದ್ವಿ ಸೊ ಈ ಸಲ ಒಂದು ಅಕ್ಷರ ಕ್ರಾಂತಿ ನಮ್ಮ ಡೈರೆಕ್ಟರ್ ತೋರಿಸಿದ್ವಿ ಈಗ ನಮ್ಮ ನಿರ್ಮಾಪಕಿ ಅವ್ರು ಕೂತಿದ್ದಾರೆ ಅಮ್ಮ ಹೆಂಗ ಅನಿಸ್ತದೆ ಅಮ್ಮ 2 ವರ್ಷ ಆದ್ಮೇಲೆ ಸುಮ್ಮ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಶೂಟಿಂಗ್ ಮಾಡುವಷ್ಟು ಖುಷಿ ಇದೆ ಯಾಕಂದ್ರೆ ಹೆಂಗ ಅನ್ಕೊಂಡಿದ್ರಮ್ಮ ಕ್ರಾಂತಿನ ಕ್ರಾಂತಿ ಮಾಡೋಣ ಸರ್ ಒಂದು ರೆವಲ್ಯೂಷನ್ ಮಾಡೋಣ ಇಷ್ಟು ವರ್ಕೌಟ್ ಮಾಡಿದ್ಮೇಲೆ ದರ್ಶನ್ ಏನ್ ತಿಂತಾನೆ ಅಂತ ಅಂದ್ಬಿಟ್ಟು ಇದೇ ತಿನ್ನೋದು ಆಕ್ಚುಲಿ ಸ್ಪೆಷಲ್ ಫುಡ್ ಏನಲ್ಲ ಮನೇಲಾದ್ರೆ ಟಿಫನ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ಮನೇಲಿ ಒಂದೇ ಒಂದು ಐಟಮ್ ಆಕ್ಚುಲಿ ಒಂದು ಅರ್ಧ ಇಡ್ಲಿ ವಡೆ ಕೊಟ್ಟು ಮಾಡಿದ್ರು ಡಯಟ್ ಅಂದ್ರೆ ವಡೆ ಇರಲೇಬೇಕು ಅದಾದ್ಮೇಲೆ ಇನ್ನೊಂದು ಎರಡು ಏನೇನು ಐಟಮ್ ಉಪ್ಪಿಟ್ಟು ಅವಲಕ್ಕಿ ಬಸ್ಸು ದೋಸೆ ಇದೆಲ್ಲ ಇಷ್ಟ ತಿಂದ್ರೆ ಟಿಫನ್ ಮಾಡುವ ಬನ್ನಿ ಟಿಫನ್ ಮಾಡುವ
ಈಗಾಗಲೇ ಆಕ್ಚುಲಿ ಡೈರೆಕ್ಟರ್ ಪರಿಚಯ ಮಾಡಿಸಿದ್ವಿ, ಆಮೇಲೆ ನಿರ್ಮಾಪಕರು ಪರಿಚಯ ಮಾಡಿಸಿದ್ವಿ. ಈಗ ನಾಯಕ ನಟಿಯವರು ಬಂದಿದ್ದಾರೆ, ರಚಿತಾ ರಾಮ್ ಅವರು. ಒಫಿಷಿಯಲ್ ಅಲ್ಲಿ ಒಫಿಷಿಯಲ್ ಕನ್ಫರ್ಮೇಶನ್ ಇದು. ಫಸ್ಟ್ ಟೈಮ್ ಮ್ಯಾರಿಟಲ್ ಬಂದು ಕುತ್ಕೊಂಡು ಈ ತರ ಒಂದು ಇಂಟರ್ವ್ಯೂ ಮಾಡಿದ್ರು, ಇದೇ ಒಂದು ಖುಷಿ ನಮಗೆ. ನನ್ನ ಸಿನಿಮಾನೆ ಬಟ್ ನನ್ನ ಕ್ಯಾಮ್ರಾ ಹಿಂದೆ ಇರ್ತೀನಿ, ಅವಾಗ ಅವಾಗ ಬಂದು ಹೋಗ್ತೀನಿ, ಸೆಟ್ಟಿಗೆ ಬರ್ತೀನಿ. ಪ್ರೊಡ್ಯೂಸರ್ ಸ್ವಲ್ಪ ಹಿಂಸೆ ಇಡ್ಬೋದು, ಡೈರೆಕ್ಟರ್ ಇಡ್ಬೋದು, ಖಂಡಿತ ಸರಿಗೆ ಇರ್ಬೋದು. ಮತ್ತೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಮೇಡಮ್, ನಮ್ಮ ಅಣ್ಣನಿಗೆ ತುಂಬಾನೇ ಕಷ್ಟ ಕೊಟ್ಟರು, ನಾನು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಮಗೆ. ಬೆಳಗ್ಗೆ ಒಂದು 5 ಗಂಟೆಯಿಂದ ಹಿಡಿದು ಈಗ 11:30, ಇವತ್ತಿನ ಒಂದು ಕೆಲಸ ನಂದು ಏನೇನಿದೆ ಎಲ್ಲ ತೋರಿಸಿದ್ದೀನಿ. ಮತ್ತು ಮುಹೂರ್ತ ಆಗಿದ್ದೀವಿ, ಬರೀ ಇಷ್ಟಕ್ಕೆ ಮುಗಿದಿದೆ. ಇನ್ನೊಂದು ದಿನ ಆ್ಯಕ್ಚುಲಿ ಬೆಳಗ್ಗೆಯಿಂದ ಹಿಡಿದು ಶೂಟಿಂಗ್ ಹೋಗಿ ಬಂದು ಏನೇನು ಮಾಡ್ತೀನಿ ಇಷ್ಟು ಒಂದ್ಸಲ, ಯಾಕಂದರೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ನಾವು ಏನು ಮಾಡ್ತೀವಿ ಅಂತ. ಅಂತಂದು ದೊಡ್ಡದಾಗೇನು ಮಾಡಲ್ಲ, ಸಣ್ಣದಾಗಿ ನಮ್ಮ ಕೆಲಸದ ಮೇಲೆ ನಾವೇನು ಮಾಡ್ತೀವಿ, ಸೊ ಕೆಲಸ ಹೆಂಗಿರುತ್ತೆ, ಸೊ ಇದ್ರ ಬಗ್ಗೆ ಹೇಳೋದಕ್ಕೇನೆ. ಇನ್ನೊಂದ್ಸಲಿ ಖಂಡಿತ ಸಿಗೋಣ. ಇವತ್ತಿಂದ ಕ್ರಾಂತಿ ಸ್ಟಾರ್ಟ್ ಆಗಿದೆ, ಎರಡು ವರ್ಷ ಆಯಿತು ಸಿನಿಮಾ ಮಾಡಿ. ಸೊ ಬೇರೆ ಆಯಾಮ ಇರೋಂಥ ಒಂದು ಸಿನಿಮಾ. ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಕೊಡಿ. ಯಾಕಂದರೆ ಹರಿಕೃಷ್ಣ ಎರಡನೇ ಸಲ ಮಾಡ್ತಾ ಇರೋದು, ಸೊ ಅದೇ ಸೇಮ್ ಟೀಮ್. ಆ್ಯಕ್ಚುಲಿ ಯಜಮಾನ ಏನು ಟೀಮ್ ಇತ್ತು ಅದೇ ಟೀಮ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಪೆಷಲ್ ಏನಂತಂದರೆ ರವಿ ಸರ್ ಇದ್ದಾರೆ, ಆಮೇಲೆ ಸುಮಮ್ಮ ತುಂಬ ಒಳ್ಳೆ ಪಾತ್ರದಲ್ಲಿ, ಹಾಗೆಯೇ ರಚಿತಾ ರಾಮ್ ನಾಯಕ ಮಾತಾಡ್ಸಿದ್ದೀನಿ. ಇವರೆಲ್ಲ ಸೇರಿ ಇನ್ನೂ ಮುಂದೆ ಕಲಾವಿದರ ತಂಡೇನೇ ಇದೆ. ಸೊ ಆಶೀರ್ವಾದ ಸದಾ ಇದರ ಮೇಲಿರಲಿ, ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ.